ಅಕ್ಕ ಮಹಾದೇವಿ ಶರಣೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಅಕ್ಕ ಮಹಾದೇವಿ ಅನುಭವ ಪೀಠದಲ್ಲಿ 18ನೇ ಶರಣೋತ್ಸವ ಹಾಗೂ ಅಕ್ಕ ಮಹಾದೇವಿ ಮಠದ 56ನೇ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕೂಡಲ ಸಂಗಮ ಬಸವ ಪೀಠದ ಮಾತೆ ಗಂಗಾದೇವಿರವರು ಬಸವಾತ್ಮಜ್ಜಿ ಮ್ಯೂಸಿಯಂ ಉದ್ಘಾಟಿಸಿ ಮಾತನಾಡಿ, ಅಕ್ಕ ಮಹಾದೇವಿ ಜೀವನ ಚರಿತ್ರೆ ಚಿತ್ರಕಲೆ ಚೆನ್ನಾಗಿ ಬಿಡಿಸಿದ್ದಾರೆ. ಹಲವಾರು ಭಕ್ತರು ಹಗಲು ಇರುಳು ಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು. ಅಕ್ಕ ಮಹಾದೇವಿ ಮಠದ ಪೀಠಾಧ್ಯಕ್ಷೆ ಮಾತೆ ಜ್ಞಾನೇಶ್ವರಿ ಮಾತನಾಡಿ, ಅಕ್ಕ ಮಹಾದೇವಿ ಮ್ಯೂಸಿಯಂ ಮಾಡುವ ಯೋಜನೆ ಸ್ವಲ್ಪ ಹಣದಲ್ಲಿ ಪ್ರಾರಂಭಿಸಿ ಈಗ 30 ಲಕ್ಷಕ್ಕೂ ವೆಚ್ಚದಲ್ಲಿ ಮ್ಯೂಸಿಯಂ ನಿರ್ಮಾಣವಾಗಿದೆ. ಎಲ್ಲ ಭಕ್ತರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ಅಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳೂರವರು ಅಕ್ಕ ಮಹಾದೇವಿ ಅನುಭವ ಶರಣೋತ್ಸವ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಧಾರವಾಡ ಜಿಲ್ಲಾ ಅಕ್ಕ ಮಹಾದೇವಿ ಮ್ಯೂಸಿಯಂ ಸ್ಥಾಪನೆ ಮಾಡಿರುವುದು ನನಗೆ ತುಂಬ ಸಂತೋಷವಾಗಿದೆ ಎಂದರು. ಇದನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಭುಲಿಂಗ್ ಸ್ವಾಮೀಜಿ, ಚೆನ್ನಬಸವರಾಜ್ ಸ್ವಾಮೀಜಿ, ಡಾಕ್ಟರ್ ಶಾಂತಾದೇವಿ ಬಿರಾದರ್ ವೇದಿಕೆಯಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು. ಸಂಧ್ಯಾ ಗಣೇಶ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದರು. ಸಮಾನತೆ ಸಾರುವ ವಚನ ಸಾಹಿತ್ಯ, ನಮ್ಮ ಧರ್ಮ ಲಾಂಛನ, ನಮ್ಮ ಧರ್ಮ ಲಾಂಛನ, ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ, ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ, ಇಷ್ಟಲಿಂಗ ಇಷ್ಟಲಿಂಗ, ನಮ್ಮ ಧರ್ಮ ಕ್ಷೇತ್ರ, ನಮ್ಮ ಧರ್ಮ ಕ್ಷೇತ್ರ, ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ, ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ, ಕೂಡಲ ಸಂಗಮ ಕೂಡಲ ಸಂಗಮ, ಶರಣಭೂಮಿ ಶರಣಭೂಮಿ, ಬಸವ ಕಲ್ಯಾಣ ಬಸವ ಕಲ್ಯಾಣ, ತ್ಯಾಗಭೂಮಿ ತ್ಯಾಗಭೂಮಿ, ಸುಕ್ಷೇತ್ರ ಉಳವಿ ಸುಕ್ಷೇತ್ರ ಉಳವಿ, ನಮ್ಮ ಧರ್ಮ ಧ್ವಜ ನಮ್ಮ ಧರ್ಮ ಧ್ವಜ, ಷಟ್ಕೋನ ಇಷ್ಟಲಿಂಗ ಸಹಿತ ಷಟ್ಕೋನ ಇಷ್ಟಲಿಂಗ ಸಹಿತ, ಗುರು ಬಸವ ಧ್ವಜ ಗುರು ಬಸವ ಧ್ವಜ, ನಮ್ಮ ಧರ್ಮದ ಧ್ಯೇಯ ನಮ್ಮ ಧರ್ಮದ ಧ್ಯೇಯ, ಜಾತಿ ವರ್ಣ ವರ್ಗರಹಿತ ಜಾತಿ ವರ್ಣ ವರ್ಗರಹಿತ, ಧರ್ಮ ಸಹಿತ ಧರ್ಮ ಸಹಿತ, ಶರಣ ಸಮಾಜ ನಿರ್ಮಾಣ ಶರಣ ಸಮಾಜ ನಿರ್ಮಾಣ, ಕಲ್ಯಾಣ ರಾಜ್ಯ ನಿರ್ಮಾಣ ಕಲ್ಯಾಣ ರಾಜ್ಯ ನಿರ್ಮಾಣ, ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯ ತು ಮಹಾಕಾರಣಿಕ ಲಿಂಗ ದೇವನ ಘನತೇಜ, ಜಯ ತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ, ಜೈ ಗುರು ಬಸವೇಶ್ವರ ಮಹಾದೇವ್, ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೀ ಜೈ, ಸಕಲ ಶರಣ ಸಂತೋ ಕೀ ಜೈ. ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ, ಮೇಲು ಕೀಳೆಂಬ ಅಸಮತೆಯಳಿಯಲಿ, ಎಲ್ಲರೂ ಸಮರೆಂಬ ಸದ್ಭಾವ ಮೂಡಲಿ, ಬಲ್ಲಿದ ಬಲವ ಭೇದ ಭಾವ ತೋಲಗಲಿ, ಕ್ಷುಲ್ಲಕ ಬುದ್ಧಿಯ ಕತ್ತಲೆಯು ಹರಿಯಲಿ. ಬಸವಾತ್ಮಜ ಮ್ಯೂಸಿಯಂಗೆ
ಬಸವಾತ್ಮಜೆ ಪ್ರತಿರೂಪದ ಪೂಜೆ ಗಂಗಾದೇವಿ ಮಾತಾಜಿಯವರಿಗೆ. ಜಯ ಕರುಣಾ ಸಿಂಧು ಭಜತ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಪ್ರತಿ ವರ್ಷದಂತೆ ನಾವು 56ನೆಯ ಅಕ್ಕ ಮಹಾದೇವಿ ಅನುಭಾವ ಪೀಠದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ವಿ. ಧಾರವಾಡ ಶರಣರೆಲ್ಲರೂ ಇಲ್ಲಿ ಒಂದು ಉತ್ಸವ ಮಾಡಬೇಕು ಅಂದಿದ್ದಕ್ಕಾಗಿ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು 15 ವರ್ಷದಿಂದ ಶರಣೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಈ ಶರಣೋತ್ಸವ ಕಾರ್ಯಕ್ರಮ ಈಗಾಗಲೇ 14 ಶರಣೋತ್ಸವಗಳನ್ನು ಯಶಸ್ವಿಯಾಗಿ ಮಾಡಿ ಈಗ 15ನೇ ಶರಣೋತ್ಸವ ಕಾರ್ಯಕ್ರಮವನ್ನು ಈಗ ನಾವು ಉದ್ಘಾಟನೆ ಮಾಡ್ತಾ ಇದ್ವಿ. ಇದು ಇನ್ನೂ ಬಹಳ ವಿಶೇಷವಾದಂಥದ್ದು. ಯಾಕೆಂದರೆ ನಮ್ಮೆಲ್ಲರ ಒಂದು ಬಹು ದಿನದ ಕನಸಿತ್ತು, ಏನಂದರೆ ಏನಾದರೂ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನುವಂಥ ಉದ್ದೇಶ ನಮಗಿತ್ತು. ಇದ್ದಂಥ ಸಂದರ್ಭದಲ್ಲಿ ಈ 15ನೆಯ ಶರಣೋತ್ಸವ ಮತ್ತು 56ನೆಯ ಪೀಠಾರೋಹಣದ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ವರ್ಷ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ವಿ. 56 ವರ್ಷದಿಂದ ಈ ಅಕ್ಕ ಮಹಾದೇವಿ ಅನುಭವ ಪೀಠದಿಂದ ಸಾಕಷ್ಟು ಕಾರ್ಯವನ್ನು ಮಾಡಿದರು ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರು, ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು. ಅವರು ನಿರಂತರವಾಗಿ ಸಾಕಷ್ಟು ಮಹಿಳೆಯರಿಗಾಗಿ ಸಾಕಷ್ಟು ಕಾರ್ಯವನ್ನು ಮಾಡ್ತಾ ಬಂದರು. ಅಬಲೆಯರನ್ನು, ಆನಂತರ ಅನಾಥ ಮಕ್ಕಳನ್ನು ಮತ್ತು ಒಳ್ಳೆಯ ಸಾಧಕರನ್ನು ಕೂಡ ತಯಾರು ಮಾಡಿದ್ದು. ಬಸವ ತತ್ವ ಪ್ರಚಾರ ಮಾಡಬೇಕು ಅಂತ ಸಾಕಷ್ಟು ಜನ ಸಾಧಕರು ಸಾಧಕಿಯರನ್ನು ತಯಾರು ಮಾಡಿದರು. ಅಂದಾಗ ಈಗಾಗಲೇ ನಾಡಿನಾದ್ಯಂತ ಧರ್ಮ ಪ್ರಚಾರವನ್ನು ಸಾಕಷ್ಟು ಜನ ಸಾಧಕರು ಕೈಗೊಂಡಿದ್ದಾರೆ. ಇದನ್ನು ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ಈ ಅಕ್ಕ ಮಹಾದೇವಿ ಆಶ್ರಮ ಟ್ರಸ್ಟ್, ಈ ಅಕ್ಕ ಮಹಾದೇವಿ ಟ್ರಸ್ಟ್ ಎಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಈ ಟ್ರಸ್ಟಿಗೆ ಮೊಟ್ಟ ಮೊದಲಿಗೆ ಕರ್ನಾಟಕ ಸರ್ಕಾರದಿಂದ ಅಕ್ಕ ಮಹಾದೇವಿ ಪ್ರಶಸ್ತಿ ಅನ್ನೋದು ಕೂಡ ಇದೇ ವರ್ಷ ರಾಜ್ಯ ಪ್ರಶಸ್ತಿಯನ್ನು ಇದೇ ವರ್ಷ ಜನವರಿ 31ನೇ ತಾರೀಕು ಪ್ರಶಸ್ತಿನೂ ಕೂಡ ಬಂತು. ಆನಂತರ ಈ ವರ್ಷ 15ನೆಯ ಈ ಶರಣೋತ್ಸವ ಕಾರ್ಯಕ್ರಮ ಇನ್ನೊಂದು ವಿಶೇಷವಾಗಿದೆ. ಪರಮ ಪೂಜ್ಯ ಲಿಂಗಾನಂದಪ್ಪಾಜಿ, ಪರಮ ಪೂಜ್ಯ ಮಾತಾಜಿಯವರ ಒಂದು ಏನು ತ್ಯಾಗ, ಅವರು ಮಾಡಿದ ಒಂದು ಸೇವೆಯನ್ನು ಗುರುತಿಸಿ ಈ ಒಂದು ಈ ಮ್ಯೂಸಿಯಂ ಕಾವನ್ನು ಮಾಡಿದ್ದು. ಇದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಪರಮ ಪೂಜ್ಯ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿಯವರ ನೇತೃತ್ವದಲ್ಲಿ ನಮ್ಮ ಶರಣರಾದಂಥ ಮಹೇಶ್ ದಂಪತಿಗಳು ಕೂಡ ಇದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ಇದಕ್ಕೊಂದು ಹೊಸ ರೂಪ
ಅನುಭವವನ್ನೇ ಕೊಟ್ಟಿದ್ದಾರೆ. ನಮ್ಮ ಶರಣರಾದಂಥ ಸಂತೋಷ್ ಅವರು ಎಲ್ಲರೂ ಸೇರಿ ಇದನ್ನು ಮಾಡಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ. ಆದರೆ ಮಾಡಿದ್ವಿ, ಬಹಳ ಕಷ್ಟಪಟ್ಟು ಮಾಡಿದರೂ ಕೂಡ ಇದು ಯಾವಾಗ ಸಾರ್ಥಕ ಆಗತ್ತೆ ಅಂದರೆ ನೀವೆಲ್ಲರೂ ಬಂದು ನೋಡಿದಾಗ ಮಾತ್ರ ಇದು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಉಂಟು. ಇದು ಬಹಳ ಅದ್ಭುತ, ಬಹಳ ವಿಶೇಷವಾಗಿ ಬಂದಿರೋದರಿಂದ ನೀವೆಲ್ಲರೂ ಬಂದು ಇದನ್ನು ನೋಡಬೇಕು ಅಂತ ತಿಳ್ಕೊಂಡು ಹೇಳಿ ನನ್ನ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣು ಶರಣಾರ್ಥಿ. ಈ ಒಂದು ಮ್ಯೂಸಿಯಂ ಮಾಡಬೇಕಂತ ನನಗೆ ಪೂಜ್ಯ ಮಾತಾಜಿಯವ್ರ ಜೊತೆಗಿದ್ದಾಗಲೇ ಬೇರೆ ಬೇರೆ ಕಡೆ ಹೋಗಿದ್ವಿ. ದೆಹಲಿಯೊಳಗೆ ಇಂದಿರಾ ಒಂದು ಗಾಂಧಿ ಒಂದು ಮೆಮೋರಿಯಲ್ ನೋಡಿದಾಗ ನನಗೆ ಅನ್ನಿಸ್ತು, ನಾವು ಯಾಕೆ ಮಾತಾಜಿಯವ್ರದ್ದು ಮುಂದೆ ಮಾಡಬಾರ್ದು ಅಂತ ಆವಾಗಲೇ ಮನಸ್ಸಿನಾಗಿತ್ತು ನನಗೆ. ಅದನ್ನೇ ನಾನು ಮನಸ್ಸಿನಾಗಿ ಇಟ್ಕೊಂಡು ಪೂಜ್ಯ ಮಾತಾಜಿಯವರು ಸ್ವಲ್ಪ ದಿವಸದಲ್ಲಿ ಅವರು ಲಿಂಗೈಕ್ಯರಾದರು. ಅದಾದ ತಕ್ಷಣ ನನಗೆ ಒಂದೊಂದು ಸಾಮಾನುಗಳನ್ನ ಕೂಡಿಸ್ಲಿಕ್ಕೆ ಏನು ಮಾಡಬೇಕು, ಏನೇನು ವಿಚಾರಗಳನ್ನ ಅವ್ರು ಮಾಡಿದಂಥ ಸಾಧನೆಗಳನ್ನ ಸೇವೆಯನ್ನು ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಇಟ್ಕೊಳ್ತಾ ಇದ್ದೆ. ಇಟ್ಕೊಂಡು ಅದನ್ನೆಲ್ಲ ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೆ. ಇಟ್ಕೊಂಡು ಇವಾಗ ಅದನ್ನು ಇದೇ ವರ್ಷ ಮಾಡಬೇಕು ಅಂತ ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೋದ ವರ್ಷ ಜನವರಿ 20ರಿಂದ ನಾನು ಈ ಪೇಂಟಿಂಗನ್ನು ಶುರು ಮಾಡಿದೆ. ಒಂದೊಂದಾಗಿ ಅವರು ಜೀವನದೊಳಗೆ ಸಾಕಷ್ಟು ಘಟನೆಗಳನ್ನು ಆಗಿದ್ದಾವೆ, ಆ ಘಟನೆಗಳನ್ನು ನೆನಪಿಸ್ಕೊಂಡು ಕಲ್ಪನೆ ಮಾಡಿಕೊಟ್ಟಾಗ ಕಲಾಕಾರರು ಭಾಳ ಚೆನ್ನಾಗಿ ಅದನ್ನು ಚಿತ್ರೀಕರಣವನ್ನು ಮಾಡಿದ್ದಾರೆ. ಮಾಡಿ ಈಗ ಅದು ಎಲ್ಲ ಮುಗಿದಿದೆ. ಅದರ ಜೊತೆಗೆ ಒಂದು ಡಾಕ್ಯುಮೆಂಟರಿ ಕೂಡ ಮಾಡಿದ್ದೀವಿ. ಯಾಕಂದ್ರೆ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದೊಳಗೆ ಅವರು ಪ್ರವಚನ ಮಾಡಿದ್ದಾರೆ, ರ್ಯಾಲಿ ಮಾಡಿದ್ದಾರೆ, ಆಮೇಲೆ ಉತ್ತರ ಕೊಟ್ಟಿದ್ದಾರೆ ಸಾಕಷ್ಟು ಜನಗಳಿಗೆ, ಸಮಾಜಕ್ಕೆ. ಅಂಥವೆಲ್ಲವನ್ನು ಕೂಡ ಒಂದೊಬ್ಬರು ಮಲ್ಲನಗೌಡ ಪಾಟೀಲ್ ಅಂಥೇಳಿ, ಮಾಲಿ ಪಾಟೀಲ್ ಅಂತ ಅನ್ನೋರು ಅದನ್ನು ಆ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಕೊಟ್ಟು ಮಾಡಿಸ್ದೆ. ಅದು ಕೂಡ ಒಂದು ವರ್ಷದಿಂದ ನಡೆದು ಬಂದಿದೆ. ಈಗ ಅದು ಮುಗಿದಿದೆ, ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ ಸ್ವಲ್ಪ ಉಳಿದಿದೆ. ಆಗ ಆಮೇಲೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಅದೀಗ ಸದ್ಯ ಸ್ವಲ್ಪ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಕೂಡ ಆಗಬೇಕಾದ್ರೆ ಇದೆಲ್ಲ ಬಹಳಷ್ಟು ಜನರ ಸಹಕಾರ. ಈಗ ನಮ್ಮ ಮಹೇಶ್ ಅನ್ನೋರು ಪೂರ್ತಿ ಜವಾಬ್ದಾರಿ ಅವರೇ ತಗೊಂಡು ಬಿಟ್ಟಿದ್ದಾರೆ. ಇದನ್ನು ತಗೊಂಡು ಭಾಳ ಚೆನ್ನಾಗಿ, ನಾನು ಏನು ಐಡಿಯಾ ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಅವರು ಬಹಳ ಅದನ್ನು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಅದನ್ನು ಇವತ್ತು ಮಾಡಿದಾರಂದರೆ ನಾನು ನಿಜವಾಗ್ಲೂ ಕೂಡ ಅವರೇ ಮಾಡಿದ್ದಾರೆ. ಮಾತಾಜಿಯವರು ಅವರೊಳಗೆ ನಿಂತ್ಕೊಂಡು ನಾನೇನು ಮಾಡಿಲ್ಲ ಅದನ್ನು, ಪ್ರತಿಯೊಬ್ಬರು ಕೂಡ ಅವರವ್ರ ಕೆಲಸವನ್ನು ಅವ್ರು ಮಾಡಿದಾರಂತ. ನಮ್ಮ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ, ಹಾಗೂ ರಾಜ್ಯಾಧ್ಯಕ್ಷೆ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘ ರಾಜ್ಯ ಘಟಕ ಧಾರವಾಡ. ಇವತ್ತು 15ನೇ ಶರಣೋತ್ಸವ ಕಾರ್ಯಕ್ರಮ, ಜೊತೆಗೆ ಇವತ್ತು ಬಸವಾತ್ಮಾಜಿ ಅವರ ಒಂದು ಮ್ಯೂಸಿಯಂ ಉದ್ಘಾಟನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಂಗಾ ಮಾತಾಜಿಯವರು ಬಂದು ಇವತ್ತು ಆಶೀರ್ವದಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ನೋಡಬೇಕಂದ್ರೆ ಒಂದು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಅವರ ಬಾಲ್ಯದ ಜೀವನದ ಜೊತೆಗೆ ಅವರು ಏನೇನು ಸಾಧನೆಯನ್ನು ಮಾಡಿದ್ದಾರೆ, ಅವ್ರು ಏನೇನು ಹೋರಾಟವನ್ನು ಮಾಡಿದ್ದಾರೆ, ಯಾವ ರೀತಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲಿ ಆ ಫೋಟೋ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು, ಓ ಈ ರೀತಿ ಘಟನೆ ಇದೆ, ಈ ರೀತಿ ಘಟನೆ ಇದೆ ಅಂಥೇಳಿ ಅಂದಾಗ ಎಷ್ಟೊಂದು ಕಷ್ಟಗಳನ್ನು ಕೂಡ ಅವರಿಗೆ ಒಂದು ಕಲ್ಯಾಣ ಪರ್ವ ಮಾಡಬೇಕಾದ್ರೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟೊಂದು ಅವರಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ಈ ಫೋಟೋಗಳ ಮೂಲಕ ಇಡೀ ಅವನ ಒಂದು ಜೀವನ ಚರಿತ್ರೆಯನ್ನು ಭಾವಚಿತ್ರಗಳ ಮೂಲಕ ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಒಬ್ಬ ಸ್ತ್ರೀ ವಿಶ್ವದ ಜಗದ್ಗುರು, ಮೊದಲ ಜಗದ್ಗುರು, ಅವರ ಒಂದು ಕೆಲಸ ಕಾರ್ಯಗಳು ಕೊನೆ ಜೀವನದ ಎಲ್ಲರೂ ಒಂದು ಏನಿವತ್ತು ಗಿಡವಾಗಿ ಸಣ್ಣ ಮಕ್ಕಳು ಹಿಡ್ಕೊಂಡು ಮುಂದೆ ಅವರನ್ನು ಕೊನೆವರೆಗೂ ನೆನೆಸಬೇಕು ಅಂತಹ ಒಂದು ಅದ್ಭುತ ಕಾರ್ಯವನ್ನು ಜ್ಞಾನೇಶ್ವರಿ ಮಾತಾಜಿಯವರು ಮತ್ತು ಮಹೇಶಣ್ಣ ದಂಪತಿಗಳು ಒಂದು ಗಂಗಾ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಡೀ ಒಂದು ಧಾರವಾಡ ಜಿಲ್ಲೆಗೆ ಇದೊಂದು ಮಾದರಿ ಮ್ಯೂಸಿಯಂ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಎಲ್ಲ ಶಾಲೆ ಮಕ್ಕಳು ಇವತ್ತು 20 ರೂಪಾಯಿದು ಒಂದು ಟಿಕೆಟನ್ನು ಕೂಡ ಇಟ್ಟಿದ್ದಾರೆ. ನಾನು ಕೂಡ ಒಬ್ಬ ಶಿಕ್ಷಕಿಯಾಗಿ ಮಕ್ಕಳು ಕೂಡ ಇದ್ರ ಬಗ್ಗೆ ನೋಡಬೇಕು, ಇದನ್ನು ಮ್ಯೂಸಿಯಮನ್ನು ನೋಡಬೇಕು, ಹೆಚ್ಚಿನ ಪ್ರಚಾರ ಆಗಬೇಕು, ನಾವೆಲ್ಲ ಒಂದು ಹೆಚ್ಚಿನ ಪ್ರಚಾರನ್ನು ಕೊಡಬೇಕು, ಮಾಧ್ಯಮದವರು ಕೂಡ ಹೆಚ್ಚಿನ ಪ್ರಚಾರವನ್ನು ಇದಕ್ಕೆ ಕೊಡ್ರಿ. ಎಲ್ಲ ಮಕ್ಕಳು, ಶಿಕ್ಷಕರು, ಪ್ರತಿಯೊಬ್ಬರೂ ಇದನ್ನು ಒಂದು ಮ್ಯೂಸಿಯಮನ್ನು ನೋಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಗೆ ಥಿಯೇಟರನ್ನು ಕೂಡ ಮಾಡಿದ್ದಾರೆ ಸ್ಕ್ರೀನ್ ಮೂಲಕ. ಮಾತಾಜಿಯವರ ಜೀವನ ಚರಿತ್ರೆಯನ್ನು ಸ್ಕ್ರೀನ್ ಮೂಲಕ ನೋಡುವಂಥ ಒಂದು ಅದ್ಭುತವಾದ
ಸುಂದರವಾದಂಥ ಥಿಯೇಟ್ರನ್ನು ಕೂಡ ಇವತ್ತು ಮಾಡಿದ್ದಾರೆ. ಧ್ಯಾನದ ಕೋಣೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಒಂಥರ ಸಮಾಧಾನ ಶಾಂತಿಯನ್ನು ಎಲ್ಲವನ್ನು ಮರೆತು ಹೋಗಬೇಕು ಆ ರೀತಿಯಾದಂಥ ಧ್ಯಾನ ಕೋಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರು ಏನೇನು ಉಪಯೋಗಿಸ್ತಿದ್ರು ವಸ್ತುಗಳು, ಅವರ ಒಂದು ಕಾಟ್ ಇರ್ಬೋದು, ಹಳೆ ಕಾಲದ ಅವ್ರದ್ದ ಚೇರ್ ಇರ್ಬೋದು, ಅವರ ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಅವರು ಏನೇನು ಯೂಸ್ ಮಾಡ್ತಾಯಿದ್ರು ಅವುಗಳೆಲ್ಲವನ್ನು ಸಂಗ್ರಹ ಮಾಡಿ ಮಾತಾಜಿಯವರು ಈ ರೀತಿ ಜೀವನವನ್ನು ಮಾಡಿದ್ದಾರೆ ಅನ್ನೋದನ್ನು ಈ ಮ್ಯೂಸಿಯಂ ಮೂಲಕ ಪ್ರದರ್ಶನವನ್ನು ಮಾಡಿ ಎಲ್ರಿಗೂ ತೋರಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಂಥ ಜ್ಞಾನೇಶ್ವರಿ ಮಾತಾಜಿಯವರಿಗೂ, ಗಂಗಾ ಮಾತಾಜಿಯವರಿಗೂ, ಮಹೇಶಣ್ಣ ದಂಪತಿಗಳಿಗೂ, ಜೊತೆಗೆ ಇವರು ನಮ್ಮ ಶಾಂತಾ ಬಿರಾದಾರ್ ಅಂಥೇಳಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ಪೇಂಟರು ನಿಜವಾಗ್ಲು ಅದ್ಭುತವಾಗಿ ಪೇಂಟನ್ನು ಆರ್ಟ್ ಮಾಡಿದಂಥ ಧೀರಜ್ ಕುಮಾರ್ ಅವರಿಗೂ ಕೂಡ ವಿಶೇಷವಾಗಿ ನಮ್ಮ ಸಾವಿತ್ರಿಬಾಯಿ ಫುಲೆ ಫೆಡರೇಷನ್ ನವದೆಹಲಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಛಾಯಾಚಿತ್ರವನ್ನು ಮಾಡಿದಂಥವರಿಗೂ ಕೂಡ, ಬಸಯ್ಯ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಟ್ಟಾರೆ ನಾನು ಪ್ರಾರಂಭದಿಂದ ಇದು ಸ್ವಲ್ಪ ನಾನು ಪದೇ ಪದೇ ಇಲ್ಲಿ ಬರ್ತಾ ಇದ್ದೆ, ಮಾತಾಜಿಯವ್ರ ಕಾರ್ಯಕ್ರಮ ಸಲುವಾಗಿ ಅವ್ರ ಭೇಟಿಯಾಗೋಕೆ ಬರ್ತಾ ಇದ್ದೆ. ಪ್ರಾರಂಭದಿಂದನೇ ಸ್ವಲ್ಪ ನೋಡ್ತಾ ಇದ್ದಾಗನೇ ಅಂದ್ಕೊಂಡೆ ಅದ್ಭುತವಾದ ಮ್ಯೂಸಿಯಂ ಆಗ್ತಾ ಇದೆ ಮೇಡಮ್ ಮಾತಾಜಿಯವರೇ, ಇದು ನಿಮ್ಮ ಕಲ್ಪನೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಬೇಕು, ತುಂಬ ಚೆನ್ನಾಗಾಗಿದೆ ಅಂತ ಅವಾಗಿಂದ ಅವ್ರಿಗೆ ಹೇಳ್ತಾ ಇದ್ವಿ. ಹೀಗಾಗಿ ಸ್ತ್ರೀಯರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತಿದ್ದೀನಿ. ಜೊತೆಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಹೇಗಿರ್ತಾಳೋ, ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ ಪುರುಷರು ಇರ್ತಾರೆ ಅನ್ನೋದು ಸತ್ಯ. ಅವರು ಮಹೇಶನ ದಂಪತಿಗಳು, ಅವರ ಧರ್ಮಪತ್ನಿ ಕೂಡ ಇದಕ್ಕೆ ಅವರು ಪದೇ ಪದೇ ಬೆಂಗಳೂರಿಂದ ಬಂದು ಇದನ್ನೆಲ್ಲ ಒಂದು ಶ್ರಮ ವಹಿಸಿ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ನನಗೆ ನಾಲ್ಕೈದು ತಿಂಗಳಿಂದೆ ಮಾತಾಜಿಯವರು ನನಗೆ ಗಂಗಾ ಮಾತಾಜಿಯವರು ಗೊತ್ತಾಗ್ದಂಗೆ ಮಾಡಬೇಕು ಅಂತ ಹೇಳಿ ಈ ಮ್ಯೂಸಿಯಮ್ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು. 4-5 ತಿಂಗಳಿಂದ ತುಂಬ ವರ್ಕ್ ಮಾಡಿದ್ವಿ, ತುಂಬ ಡ್ರಾಯಿಂಗ್ಸ್ ರಿಲೀಸ್ ಮಾಡಿದ್ವಿ. ನಾವು ಟೋಟಲ್ ಇಂಟೀರಿಯರ್ ಮಾಡಿದ್ದಕ್ಕೆ ಮಾತಾಜಿಯವರ ಏನು ಅಪೇಕ್ಷೆ ಇತ್ತು ಆ ರೀತಿ ನಾವು ಇರೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಎಲ್ಲ ಹೇಳ್ತಾರೆ, ನಮಗೂ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾತಾಜಿಯವರು ಖರ್ಚಿನ ಲೆಕ್ಕ ಹಾಕಿಲ್ಲ, ನಾನು ಆಗ್ತಾಯಿದ್ದೀನಿ. ಈಗ ಬೇಗ ಮಾಡಿದ್ದೀವಿ ನಾವು, ಒಂದು 2 ತಿಂಗಳು ಹಬ್ಬಪ್ಪ ಅಂದರೆ 1.5-2 ತಿಂಗಳು ಇಷ್ಟು ಕೆಲಸ ಮುಗಿಸಿದ್ವಿ ನಾವು. ಟೋಟಲ್ ಪೇಂಟಿಂಗ್ ತೆಗಲಾಕಂದು ಹೇಳ್ಕೊಂಡು ಫಾಲ್ ಸೀಲಿಂಗ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಕೆಳಗಡೆ ಗ್ರಾನೈಟ್ ಇರ್ಬೋದು, ಟೋಟಲ್ ಲೈಟಿಂಗು ಎಲ್ಲ ಸರಿ 2 ತಿಂಗಳಲ್ಲಿ ಮುಗಿಸಿದ ಕೆಲಸ. ನಾವು ಬಂದು ಪ್ರತಿ ಕೆಲಸ ನಾವು ಬೆಂಗಳೂರಿಂದ ಬಂದು ಮಾಡಿದ್ದೀವಿ. ಇಲ್ಲ, ಈ ನಮ್ಮದು ಒಳಾಂಗಣ ವಿನ್ಯಾಸ, ಹೊರಾಂಗಣ ವಿನ್ಯಾಸದಲ್ಲಿ ನಾವು ಇದೇ ಕೆಲಸ ಮಾಡಿಕೊಳ್ಳೋದು. ಇಲ್ಲಿ ನಮಗೊಂದು ಅವಕಾಶ ಸಿಕ್ಕಿರೋದು ತುಂಬ ಸಂತೋಷ ಆಗಿದೆ, ಈ ಅವಕಾಶ ಕೊಟ್ಟಿರೋದಕ್ಕೆ. ಇದಕ್ಕೆ ನಾವು ತುಂಬ ಋಣಿಗಳು ಮಾತಾಜಿಯವರಿಗೆ, ಮತ್ತು ನಾವು ಮಾತಾಜಿಯವ್ರ ಋಣ ತೀರ್ಸೋಕ್ಕೆ ಇದೊಂದು ಅವಕಾಶ ಸಿಕ್ಕಂತಾಗಿದೆ, ಅದಕ್ಕೆ ತುಂಬ ಧನ್ಯವಾದಗಳು. ಇವರಿಗೂ ಶರಣು ಶರಣಾರ್ಥಿ. ಬಸವಾತ್ಮಜಯ ಸಂಘದ ಒಂದು ಅಧ್ಯಕ್ಷರಾಗಿದ್ದೀವಿ ನಾವು. ಬಸವಾತ್ಮಜ ಬಸವಣ್ಣರ ನರನಾಡಿಗಳಲ್ಲಿ, ರಕ್ತ ಕಣಕಣಗಳಲ್ಲಿ ಬಸವೇ ಉಸಿರಾಗಿ ಬಸವಾತ್ಮಜ ಆಗಿದ್ದಾರೆ. ಇವರು ಲಂಡನ್, ಇಂಗ್ಲೆಂಡ್, ಚಿಕಾಗೋ, ಸ್ವಾಮಿ ವಿವೇಕಾನಂದರ ಜಾಗದಲ್ಲಿ ಕುಂತು ನಿಂತು ನಮ್ಮ ಭಾರತದ ಸಂಸ್ಕೃತಿಯನ್ನು ಮತ್ತು ವಚನ ಸಾಹಿತ್ಯ ಸಾರಿ ಬಂದ ಪ್ರಪಂಚದ ಪ್ರಪ್ರಥಮ ಮಹಿಳಾ ಮಾಜಗದ ಗುರುಗಳಾಗಿದ್ದರು. ನಮಗೆಲ್ಲ ಮಹಿಳೆಯರಿಗೆ ಸಾಂತ್ವನ ಹೇಳಿ ಅನಾಥರ ಆಶ್ರಯದಾತರಾಗಿದ್ದರು, ಅನಾಥ ಮಕ್ಕಳ ಮಡಿಲ ಮಾತೆ ಆಗಿದ್ದರು. ಅದರ ಪ್ರತಿರೂಪವಾಗಿ ನಮಗೆ ಗಂಗಾ ಮಾತಾಜಿಯವರು ಬಂದಿದ್ದಾರೆ. ನಮಗೆ ಮಹಿಳಾ ಲೋಕದ 2 ಕಣ್ಮಣಿಗಳಾಗಿದ್ದಾರೆ. ಇನ್ನೊಬ್ಬರಾಗಿ ತ್ರಿನೇತ್ರರಾಗಿ ಜ್ಞಾನೇಶ್ವರಿ ಮಾತಾಗಿದ್ದಾರೆ. ಜೈ ಬಸವೇಶ, ಜೈ ಭಾರತ ದೇಶ, ಜೈ ಕರ್ನಾಟಕ ಮತ್ತೆ. ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಕ್ಕೆ ಶಾಂತಿ ಸಿಗಲಿ. ಜೈ ಬಸವೇಶ, ಹರ ಹರ ಮಹಾದೇವ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅದ್ಭುತಗಳಲ್ಲಿ ಒಂದಾದಂಥ ಮತ್ತೊಂದು ಅದ್ಭುತ ಪರಮಪೂಜ್ಯ ಮಾತಾಜಿಯವರ ಒಂದು ಮ್ಯೂಸಿಯಂ, ವಿಶೇಷವಾಗಿ ಮಾತಾಜಿಯವರ ಜೀವನವನ್ನು ಇದು ತೋರಿಸ್ಕೊಡ್ತದೆ. ಮಾತಾಜಿಯವರ ತ್ಯಾಗ, ಮಾತಾಜಿಯವರ ಒಂದು ನಿಷ್ಠೆ, ಮಾತಾಜಿಯವರ ಒಂದು ಕರ್ತವ್ಯ ಪ್ರಜ್ಞೆ, ಒಂದೇ ಎರಡೇ ಅವರ ನೆನಪಿನ ಶಕ್ತಿ, ಎಲ್ಲವನ್ನೂ ಕೂಡ ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಅವರನ್ನು ಎಲ್ಲರೂ ಅವರ ಮಾರ್ಗದರ್ಶನವನ್ನು ಎಲ್ಲರೂ ಪಡಿಬೇಕು. ಅವ್ರು ಹಿಂಗಿದ್ದು ಹೋದರು, ಇದೊಂದು ಡಾಕ್ಯುಮೆಂಟು, ಇದ್ದು ಹೋದರು ಜನರಿಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಇದನ್ನು ಜ್ಞಾನೇಶ್ವರ ಮಾತಾಜಿಯವರು ಮುತುವರ್ಜಿ ವಹಿಸಿ ಈ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದು ಎಲ್ಲರಿಗೂ ಸಂತೋಷ ತಂದಿದೆ. ಪರಮಪೂಜ್ಯ ಮಾತಾಜಿಯವರ ಬಗ್ಗೆ ಎಷ್ಟು ಹೇಳಿದರೂ, ದಿನಗಂಟ್ಲೆ ಹೇಳಿದರೂ ಮುಗಿಯೋದಿಲ್ಲ. ಆದ್ದರಿಂದ ಈ ಒಂದೇ ಒಂದು ಈ ಮ್ಯೂಸಿಯಂದಿಂದ ಅವರ ಜೀವನವನ್ನೆಲ್ಲರೂ ತಿಳ್ಕೊಂಡು ಮಾರ್ಗದರ್ಶನ ಅವರು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೀನಿ. ಶರಣು ಶರಣಾರ್ಥಿ. ಸಕಲ ವಿಸ್ತಾರದ ರೋಹು ನಿನೇ ದೇವ, ವಿಶ್ವತೋ ಚಕ್ಷು ನಿನೇ ದೇವ, ವಿಶ್ವತೋಪಾದ ನಿನೇ ದೇವ, ವಿಶ್ವತೋ ಮುಖ ನಿನೇ ದೇವ, ಕೂಡಲ ಸಂಗಮ ದೇವ. ಪೂಜ್ಯ ವಿಶ್ವಗುರು ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ
ಮಹಿಳಾ ಜಗದ್ಗುರು ಎನಿಸ್ಕೊಂಡ ಗೊಂಟಂತ ಮಾತಾಜಿಯವರ ಪಾದಕ್ಕೆ ಪಡಮುಟ್ಟು. ನೆಕ್ಸ್ಟ್ ಎರಡನೇ ಜಗದ್ಗುರು ಎನಿಸ್ಕೊಂಡಂಥ ಗಂಗಾ ಮಾತಾಜಿಯವರ ಪಾದಕ್ಕೆ ಪಡಮುಟ್ಟು. ಇಲ್ಲಿ ಈ ಪೀಠಕ್ಕೆ ಅಧ್ಯಕ್ಷರಾದಂಥ ಜ್ಞಾನೇಶ್ವರಿ ಮಾತಾಜಿಯವರ ಪಾದಕ್ಕೆ ಪಡಮುಟ್ಟು. ಈ ನಮ್ಮ ಈ ಅಳಿದು ಹೋಗುವಂಥ ಲಿಂಗಾಯತ ಧರ್ಮಕ್ಕೆ ಜೀವಂತಿಕೆಯನ್ನು ಕೊಟ್ಟ ಮಾತಾ ಮಹಾದೇವಿಯವರ ಮಾತಾಜಿಯವರ ಈ ಮ್ಯೂಸಿಯಮ್ಮನ್ನು ಮಾಡಿದ್ದಾರಲ್ಲ, ಇದು ಬಹಳ ಅದ್ಭುತ ಅದ್ಭುತ ಮ್ಯೂಸಿಯಮ್ಮನ್ನು. ಇದು ನೋಡಿದರೆ ಕಣ್ಣು ತುಂಬಿಕೊಂಡು ನಾವು ಮನಸ್ಸು ತುಂಬಿಕೊಂಡು ಈ ಧರ್ಮವನ್ನು ಇನ್ನೂ ಜೀವಂತವಾಗಿ ಇಡಲಿಕ್ಕೆ ಇದು ಒಂದು ಸಾಕ್ಷಿ ಅಂತ ನಾನು ಹೇಳ್ಕೊಳ್ತೀನಿ. ಅದಕ್ಕೆ ಅವರಿಗೆ ಅವರ ಈ ಅಡಿಪಾಯಕ್ಕೆ ಭಾಳ ಶ್ರಮವನ್ನು ವಹಿಸಿದ್ದಾರೆ. ಆದರೆ ಅವರ ಜೊತೆಗೆ ಜ್ಞಾನೇಶ್ವರಿ ಮಾತಾಜಿಯವರ ಜೊತೆಗೆ ಮಹೇಶ್ ದಂಪತಿಗಳು ಕೈಜೋಡಿಸಿ ಈ ಮ್ಯೂಸಿಯಮ್ ತಯಾರು ಮಾಡಲಿಕ್ಕೆ ಶ್ರಮ ಪಟ್ಟಿದ್ದಾರಲ್ಲ, ಅವ್ರಿಗೆ ನಾವು ತುಂಬು ಧನ್ಯವಾದಗಳನ್ನು ನಾವು ಹೇಳಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣು ಶರಣಾರ್ಥಿ. ವೀಕ್ಷಕ ಬಂಧುಗಳಿಗೆ, ಇವತ್ತಿನ ದಿವಸ 15ನೆಯ ಒಂದು ಶರಣೋತ್ಸವ, 56ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇದು ಅಕ್ಕ ಮಹಾದೇವಿಯ ಜಯಂತಿಯ ನಿಮಿತ್ತ ಇವತ್ತು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಸಲ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿವಿ ನಾವು. ಏನಂದರೆ ಪೂಜ್ಯ ಮಾತಾಜಿಯವರು ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಈ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ಅವರು ಸಮಾಜ ಸೇವೆ ಮಾಡಬೇಕು, ರಾಷ್ಟ್ರದ ಸೇವೆ ಮಾಡಬೇಕು ಅಂಥೇಳಿ ದೀನರಿಗೆ, ದಲಿತರಿಗೆ, ದುಃಖಿತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಅನಾಥ ಮಕ್ಕಳನ್ನ, ವೃದ್ಧರನ್ನು ಎಲ್ಲರನ್ನೂ ಕೂಡ ಇಟ್ಟುಕೊಂಡು ಈ ಸಾಕಷ್ಟು ಸಂಸ್ಥೆಗಳನ್ನು ತೆಗೆದು ಸಂಸ್ಥೆ ಮುಖಾಂತರ ಸೇವೆಯನ್ನು ಮಾಡ್ತಾ ಬಂದರು. ಇಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡಿದರು ಅವರು. ನಮಗೆ ಧರ್ಮದ ಒಂದು ಮಾನ್ಯತೆ ಸಿಗಬೇಕು, ಆ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ಸ್ತ್ರೀಯರಿಗೂ ಕೂಡ ಪುರುಷರಷ್ಟೇ ಸಮಾನವಾಗಿ ಸ್ತ್ರೀಯರಿಗೂ ಸಿಗಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು, ಕೊನೆಯ ತನಕ ಹೋರಾಟವನ್ನು ಮಾಡಿದರು. ಆ ಮಾಡಿದ ಜೀವನದಲ್ಲಿ ಅನೇಕ ಕಹಿ ಘಟನೆಗಳನ್ನು ನಡೆದು ಆ ನಡೆದ ಘಟನೆಗಳನ್ನು ಎಲ್ಲವನ್ನು ಕೂಡ ನೆನಪಿಸಿಕೊಂಡು ನಾನು ಒಂದು ಮ್ಯೂಸಿಯಂ ಯಾಕೆ ಮಾಡಬಾರ್ದು ಅಂತ ಒಂದು ನನಗೆ ಪ್ರೇರಣೆ ಆಯಿತು. ಎಲ್ಲ ಕಡೆ ನೋಡಿದ್ದೆ. ಅಲ್ಲಿ ನೋಡಿದಾಗ ಮಾತಾಜಿಯವರ ಒಂದು ಜೀವನ ಸಾಧನೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾನು ಹಾಕ್ಕೊಂಡೆ. ಹೋದ ವರ್ಷ ಜನವರಿ 20ರಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೆ, ಪೇಂಟಿಂಗ್ ಮಾಡೋದಾಗಲಿ ಆ ಡಾಕ್ಯುಮೆಂಟ್ರಿ ಮಾಡೋದಾಗಲಿ. ಅದನ್ನು ನಾನು ಮಾಡಬೇಕಾದ್ರೆ ನನ್ನ ಕೈಯೊಳಗೆ 1 ಪೈಸೆ ಹಣವೂ ಇರಲಿಲ್ಲ. ಈ ನಮ್ಮ ಒಂದು ಸಂಸ್ಥೆಯಲ್ಲಿ ಬರೀ 180,000 ಮಾತ್ರ ಇತ್ತು. ಪೂಜ್ಯ ಮಾತಾಜಿಯವರು ನಮಗಾಗಿ ಸ್ವಲ್ಪ ಹಣವನ್ನು ಕಟ್ಟಿದ್ರಂತ. ಆ ಕಟ್ಟಿದಂಥ ಹಣ ಒಂದು ಸುಮಾರು 1.5 ಲಕ್ಷವರೆಗೂ ಆಗಿತ್ತು. ಅಷ್ಟೇ ಹಣವನ್ನು ಇಟ್ಟುಕೊಂಡು ನಾನು ಒಂದು ಯೋಜನೆಯನ್ನು ಹಾಕ್ಕೊಂಡಾಗ 15 ಲಕ್ಷ ಅಂತ ಹೇಳಿದರು. ಅದು 15 ಲಕ್ಷ ಹೋಗಿ ಈಗ 30 ದಾಟಿಬಿಟ್ಟಿದೆ. ಆದರೂ ಕೂಡ ಎಲ್ಲ ರೀತಿಯಿಂದ ಇಲ್ಲಿ ಬಹಳಷ್ಟು ಸಹಾಯ ಮಾಡಿದರು. ಈಗ ಲತಾ ಮುಳ್ಳೂರವರಾಗಲಿ, ಆಮೇಲೆ ನಮ್ಮ ಶಾಂತಾಬಾಯಿ ಬಿರಾದಾರ್ ಅವರಾಗಲಿ, ಆಮೇಲೆ ಮಹೇಶ್ ದಂಪತಿಗಳಾಗಲಿ, ಆಮೇಲೆ ಪೇಂಟಿಂಗ್ ಮಾಡುವಂಥ ಧೀರಜ್ ಕುಮಾರ ದಂಪತಿಗಳಾಗಲಿ, ಆಮೇಲೆ ಮಾಲಿ ಪಾಟೀಲ್, ಆಮೇಲೆ ಇನ್ನು ಛಾಯಾಗ್ರಾಹಕರಾದಂಥ ಬಸಯ್ಯ ಹಿರೇಮಠ, ಇವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಬಹಳಷ್ಟು ಸಹಾಯ ಮಾಡಿ ಸಹಕಾರ ಮಾಡಿದ್ದರಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಆಯಿತು. ಅವರಿಂದ ನಾ ಸಾಕಷ್ಟು ಸಹಾಯವನ್ನು ಪಡ್ಕೊಂಡು ಈ ಕಾರ್ಯವನ್ನು ಮಾಡಿದೆ. ತುಂಬ ಯಶಸ್ವಿಯಾಗಲಿಕ್ಕೆ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಲತಾ ಮುಳ್ಳೂರವರೇ ನಮಗೆ ಮೂಲ ಪ್ರೇರಣೆ. ಎಲ್ಲ ರೀತಿಯಿಂದ ಕೂಡ ಅವರು ಸಹಾಯ ನನಗೆ ಮಾಡಿದರು. ನೀವೇನು ಹೆದರಬೇಡ್ರಿ ಮಾತಾಜಿ, ನಾವೆಲ್ಲ ಇದ್ದೀವಿ ಅಂಥೇಳಿ ಎಲ್ಲ ರೀತಿಯಿಂದ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರೇ ಮೂಲ ಕಾರಣರಾದರು. ಅದರ ಹಿಂದೆ ಆರ್ಥಿಕವಾಗಿ ಬೆಂಬಲ ಕೊಟ್ಟಂಥವರು ನಮ್ಮ ಶಾಂತಾಬಾಯಿ ಬಿರಾದರು, ಆಮೇಲೆ ಮಹೇಶ್ ಕುಮಾರ್ ಅವರು, ಇವರೆಲ್ಲರೂ ಕೂಡ
ಬಹಳಷ್ಟು ರೀತಿಯಿಂದ ಸಹಾಯ ಮಾಡಿದ್ದಾರೆ. ಮಾಡಿದ್ದಕ್ಕಾಗಿ ನಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಕಾರಣ ಆಯಿತು ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆದರೂ ರೀತಿಯಲ್ಲಿ ಆ ಒಂದು ಮ್ಯೂಸಿಯಮ್ ಎಲ್ಲರೂ ನೋಡಿದರೆ ಅದಕ್ಕೊಂದು ಇದು ಅರ್ಥ ಇರ್ತದೆ ಅಂತ ನನಗೆ ಅನ್ನಿಸ್ತದೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Good and beautiful hall. Let's celebrate your parties and events. Dharwadkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwadkar Lawn Hall. Near Patrapad Jamata, Yadwal Road, Dharwad. Contact 944-835-9741. 988-639-1733.